ಫ್ರಾನ್ಸ್ನ ಒಂದು ನಗರದಲ್ಲಿ ಶಾಲಾ ಶಿಕ್ಷಕನೊಬ್ಬ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವ್ಯಂಗ್ಯ ವ್ಯಂಗ್ಯಚಿತ್ರವನ್ನು ವಿದ್ಯಾರ್ಥಿಗಳಿಗೆ ತೋರಿಸಿದ ಪರಿಣಾಮ ಆ ಶಿಕ್ಷಕನ ಶಿರಚ್ಛೇದ ಮಾಡಿದ ಘಟನೆಯಲ್ಲಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ವಿದ್ಯಮಾನಗಳಲ್ಲಿ ಫ್ರಾನ್ಸ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಇದು ಇಸ್ಲಾಮಿಸ್ಟ್ ಟೆರರಿಸ್ಟ್ಗಳ ಕೃತ್ಯ ಇಸ್ಲಾಮಿ ಉಗ್ರರ ದಾಳಿ ಮುಂದಿನ ದಿನಗಳಲ್ಲಿ ಫ್ರಾನ್ಸ್ನ ನೆಲದಲ್ಲಿ ಇಸ್ಲಾಮಿಗೆ ಜಾಗವಿಲ್ಲ ಅಂತ ಹೇಳಿ ವ್ಯಾಪಕವಾದ ರೀತಿಯ ಒಂದು ವಿವಾದಗಳಿಗೆ ಅವರು ಕಾರಣರಾಗಿದ್ದಾರೆ ಇಲ್ಲಿ ಮೂರು ರೀತಿಯ ವಿಷಯಗಳು ನಾವು ಗಮನಿಸ್ಬೋದು ಒಂದನೇದಾಗಿ ಆ ಟೀಚರ್ ಸ್ಯಾಮುಯಲ್ ಪಿಟ್ ಪ್ಯಾಟಿ ಎನ್ನುವಂತಹ ಆ ಶಿಕ್ಷಕ ಕಾರ್ಟೂನನ್ನು ಪ್ರದರ್ಶಿಸಿದ್ದು ಎರಡನೇದಾಗಿ ಅಬ್ದುಲ್ಲಕ್ ಅನ್ಸರೋವ್ ಎನ್ನುವ ವ್ಯಕ್ತಿ ಆ ಶಿಕ್ಷಕನ ಶಿರಚ್ಛೇದವನ್ನು ಮಾಡಿತು ಮೂರನೇದು ಈ ಘಟನೆಗೆ ಬಹಳಷ್ಟು ಬೇಜವಾಬ್ದಾರಿಯುತವಾಗಿ ಅಲ್ಲಿನ ಅಧ್ಯಕ್ಷರು ಪ್ರತಿಕ್ರಿಯಿಸಿತು ಇದೆಲ್ಲವೂ ಏನನ್ನು ತೋರಿಸಿದೆ ಅಂತ ಹೇಳಿದರೆ ಈ ಜಗತ್ತಲ್ಲಿ ಇವತ್ತು ಕುದಿಯುತ್ತಿರುವಂತಹ ಅಸಹಿಷ್ಣುತೆ ಇಂಟೊಲರೆನ್ಸ್ ಎಲ್ಲ ವಿಚಾರಗಳಲ್ಲೂ ಕೂಡ ಇಂಟೊಲರೆನ್ಸ್ ಈ ಜಗತ್ತಲ್ಲಿ ಇವತ್ತು ಆಳುವಂತಹ ಒಂದು ಸ್ಥಿತಿ ನಮ್ಮ ಮುಂದಿದೆ ನಮಗೆ ಸಂಬಂಧಪಡದ ನಮ್ಮದಲ್ಲದ ಎಲ್ಲವನ್ನೂ ಕೂಡ ಯಾವುದನ್ನು ಕೂಡ ಸಹಿಸಲು ಸಾಧ್ಯವಾಗದಂಥ ಒಂದು ವಿಶ್ ವಿಚಿತ್ರವಾದಂಥ ಒಂದು ಲೋಕದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಪ್ರವಾದಿಗಳ ಕಾರ್ಟೂನನ್ನು ಮುಸಲ್ಮಾನರು ಯಾವತ್ತೂ ಒಪ್ಪುವುದಿಲ್ಲ ಕೋಟ್ಯಂದರ ಮುಸಲ್ಮಾನರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಆದರೆ ಅದರ ಹೆಸರಲ್ಲಿ ಅವರ ಶಿರಶ್ ಶಿರಚ್ಛೇದ ಮಾಡುವಂತಹ ಕೆಲಸ ಕೂಡ ಬಹಳ ಕೆಟ್ಟ ಅತ್ಯಂತ ಅಮಾನವೀಯವಾದಂಥ ಒಂದು ಕೃತ್ಯ ಎನ್ನುವುದರಲ್ಲಿ ಸಂಶಯ ಇಲ್ಲ ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲಹು ಅಲನ್ನ ಕಲಿಸಲೇ ಇಲ್ಲ ಅವರೀ ಏನನ್ನ ಕಲಿಸಿದ್ದಾರೆ ಕಾರುಣ್ಯದ ಪಾಠವನ್ನು ಕಲಿಸಿದ್ದಾರೆ ಇವತ್ತು ಮ್ಯಾಕ್ರೋಣವರು ಇಸ್ಲಾಮನ್ನು ಟೆರರಿಸ್ಟ್ ಅಂತ ಹೊರಿಸಬೇಕಾದರೆ ಇಸ್ಲಾಮಿನ ಬಗ್ಗೆ ಅವರಿಗೆ ಯಾವುದೇ ತಿಳುವಳಿಕೆ ಇಲ್ಲ ಎನ್ನುವುದು ಅಥವಾ ಇಸ್ಲಾಮಿ ವಿರೋಧಿಗಳನ್ನು ತೃಪ್ತಿಪಡಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿ ಆ ವಿಚಾರಗಳನ್ನು ಹೇಳಿದ್ದಾರೆ ನಿಜವಾಗಿ ಪ್ರವಾರಿ ಪೈಗಂಬರ್ ಸಲಲ್ಲಾಹು ಅಲೀ ವಸಲ್ಲಂರವರ ಜನ್ಮ ಮಾಸವಾದ ಈ ತಿಂಗಳಲ್ಲಿ ನಾವು ಹೇಳ್ತಾ ಇರುವುದು ಎಲ್ಲರೊಂದಿಗೂ ಈ ಅಬ್ದುಲ್ಲಾ ಹಂಸರೋ ಎನ್ನುವಂತಹ ಕೊಲೆಯಾಳಿಯೊಂದಿಗೆ ಅದೇ ರೀತಿ ಇದನ್ನು ಇಸ್ಲಾಮಿ ಟೆರ್ರಿಸ್ಟ್ ಆಗಿ ಪ್ರತಿಬಿಂಬಿಸುವಂತಹ ಮ್ಯಾಕ್ರೋನಂತಹ ಆಡಳಿತಾಧಿಕಾರಿಗಳನ್ನ ಹೇಳುವಂಥದ್ದು ಈ ಜಗತ್ತಿನಲ್ಲಿ ಇಸ್ಲಾಂ ಎನ್ನುವ ಧರ್ಮ ಸಹಸ್ರಾರು ವರ್ಷಗಳ ಹಿಂದೆ ಬಂದಿದೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದು ಶಾಂತಿ ಮತ್ತು ಸಮಾಧಾನವನ್ನೇ ಎತ್ತಿ ಹಿಡಿದಿದೆ ಪವಿತ್ರವಾದ ಕುರಾನ ಒಂದನೇ ಸೂಕ್ತ ಕೂಡ ಬಿಸ್ಮಿಲ್ಲಾ ರಹಮಾನುರ್ ರಹೀಮ್ ಇನ್ ದ ನೇಮ್ ಆಫ್ ಅಲ್ಲಾ ದ ಮೋಸ್ಟ್ ಗ್ರೇಷಿಯಸ್ ಆ್ಯಂಡ್ ಮೋಸ್ಟ್ ಮೆಸಿಫುಲ್ ಕರುಣ ಮತ್ತು ಪ್ರೀತಿಯನ್ನು ಪ್ರತಿಪಾದಿಸುವುದಾದ ಅವತೀರ್ಣಗೊಂಡಿದೆ ಮೊಹಮ್ಮದ್ ಪೈಗಂಬ್ರ ಸಲ್ಲಾಹರ ವಸಲ್ಲಂ ರವರ ಅತ್ಯಂತ ಶ್ರೇಷ್ಠವಾದ ಒಂದು ಉಕ್ತಿ ಅಂತ ಹೇಳಿದರೆ ಜಗತ್ತಲ್ಲಿರುವ ಎಲ್ಲರಿಗೂ ನೀವು ಕರುಣೆಯನ್ನು ತೋರಿ ಎನ್ನುವುದಾಗಿದೆ ಈ ನಿಟ್ಟಿನಲ್ಲಿ ಮುಸಲ್ಮಾನರು ಕೂಡ ಬಹಳ ಜವಾಬ್ದಾರಿಯುತವಾಗಿ ವರ್ತಿಸಬೇಕಂತ ಒಂದು ಸನ್ನಿವೇಶ ಇದೆ ಯಾರಾದರೊಬ್ಬ ಮನುಷ್ಯ ಈ ರೀತಿ ಕಾರ್ಟೂನ್ ಪ್ರದರ್ಶನ ಮಾಡಿದ ತಕ್ಷಣ ಅವನನ್ನು ಕೊಲ್ಲುವುದು ಕೈ ಮಾಡುವುದು ಹಲ್ಲೆ ಮಾಡುವುದು ಹತ್ಯೆ ಮಾಡುವುದು ಇಸ್ಲಾಮಿಗೆ ಯಾವತ್ತೂ ಸಂಬಂಧ ಪಡೆದ ಇಸ್ಲಾಂ ಒಮ್ಮೆಯೂ ಒಪ್ಪದಂತಹ ಅತ್ಯಂತ ಭೀಕರವಾದಂತಹ ಒಂದು ಕೃತ್ಯ ಅಂತ ಹೇಳಿ ಅದನ್ನು ಈ ಜಗತ್ತಿನ ಎಲ್ಲ ಮುಸಲ್ಮಾನರು ಖಂಡಿಸಿದ್ದಾರೆ ಖಂಡಿಸ್ತಾ ಇದ್ದಾರೆ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಇಸ್ಲಾಂ ವಿರೋಧಿಗಳಿಗೆ ನಾವು ಯಾವತ್ತೂ ಆಹಾರವಾಗದೆ ನಮ್ಮ ಧರ್ಮದ ಅಂತಃಸಾರವನ್ನು ವಿಶಿಷ್ಟವಾದ ಸಂದೇಶವನ್ನು ಪ್ರವಾದಿಯವರಿಯರ ಸಹಿಷ್ಣುತೆಯ ಸಂಯಮದ ಸಹೋದರತ್ವದ ಸಹಬಾಳ್ವೆಯ ಸಂದೇಶಗಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹರಡಬೇಕು ಇಂತಹ ಬೇಜವಾಬ್ದಾರಿಯುತವಾದ ಹೇಳಿಕೆಗಳಿಂದ ಎಲ್ಲ ನಾಡಿನ ಆಡಳಿತ ವರ್ಗಗಳು ಕೂಡ ಬಿಟ್ಟು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಫ್ರಾನ್ಸ್ನಲ್ಲಿ ಶಿರಚೇದಕ್ಕೆ ಒಳಗಾದಂತಹ ಶಿಕ್ಷಕ ಆತ ಮಾಡಿದಂತಹ ಅಪರಾಧ ಪ್ರವಾದಿ ನಿಂದನೆ ಇದರ ಬಗ್ಗೆ ಜಗತ್ತಿನೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ದೇಶಗಳು ಅದೇ ರೀತಿ ಜಗತ್ತಿನೆಲ್ಲೆಡೆ ಇರುವಂತಹ ಮುಸಲ್ಮಾನರು ಆಕ್ರೋಶ ವ್ಯಕ್ತಪಡಿಸಿ ಖಂಡಿಸ್ತಾ ಇದ್ದಾರೆ ನಾವು ಕೂಡ ಖಂಡಿಸ್ತಾ ಇದೆ ಅದು ಸಾಮಾನ್ಯ ಅಪರಾಧ ಅಲ್ಲ ಯಾವುದೇ ಅಳತೆಯಲ್ಲಿ ಅರ್ಥದಲ್ಲಿ ಅದನ್ನ ಸಮರ್ಥಿಸಲು ಸಾಧ್ಯ ಇಲ್ಲ ಕಾರಣ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುವಂತಹ ಪ್ರವಾದಿ ಆಗಿದ್ದಾರೆ ಅವರನ್ನ ನಿಂದಿಸುವಂತಹ ಕಾರ್ಯದಿಂದ ಕುತಂತ್ರವನ್ನ ಹೆಣೆಯುವಂತಹ ಒಂದು ವರ್ಗ ಎಲ್ಲ ಕಾಲದಲ್ಲಿಯೂ ಇಂತಹ ಒಂದು ಕೃತ್ಯವನ್ನ ಎಸಗುತ್ತಾ ಬಂದಿದೆ ಸಮುದಾಯವನ್ನ ಉದ್ರೇಕಿಸುವಂತಹ ಒಂದು ಕಾರ್ಯದಲ್ಲಿ ಅದರಿಂದ ಆಗುವಂತಹ ಕೆಲವೊಂದು ಅಹಿತಕರ ಘಟನೆಗಳನ್ನು ಮುಂದಿಟ್ಟುಕೊಂಡು ಒಂದು ಸಮುದಾಯವನ್ನ ಪ್ರತ್ಯೇಕಿಸುವಂತಹ ಒಂದು ಕಾರ್ಯ ಅದು ಕೆಲವೊಂದು ಮೂಲಗಳು ಮಾಡ್ತಾ ಇವೆ ಆದರೆ ಇಲ್ಲಿ ನಾವು ಅರ್ಥ ಮಾಡಬೇಕಾದಂತಹ ಒಂದು ಸಂಗತಿ ಏನಂದ್ರೆ ಪ್ರವಾದಿಯನ್ನು ನಿಂದಿಸಿದ ಕಾರಣಕ್ಕಾಗಿ ನೇರವಾಗಿ ಏಕಾಏಕಿಯಾಗಿ ಆತನ ಶಿರಚ್ಛೇದವನ್ನು ಮಾಡುವುದು ಅದು ಯಾವತ್ತೂ ಸಮ್ಮತಿಸುವಂತಹ ಒಂದು ಸಂಗತಿಯಲ್ಲ ಅದು ಖಂಡನೀಯವಾಗಿದೆ ಆ ರೀತಿ ಉದ್ರೇಕಗೊಳ್ಳುವುದು ಯಾವತ್ತೂ ಸರಿಯಲ್ಲ ಒಂದು ದೇಶಕ್ಕೆ ಅದರದ್ದೇ ಆದಂತಹ ಒಂದು ಕಾನೂನು ವ್ಯವಸ್ಥೆಗಳು ಒಂದು ಊರಲ್ಲಿ ಒಂದು ದೇಶದಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವುದನ್ನು ಇಸ್ಲಾಂ ಯಾವತ್ತೂ ಸಮ್ಮತಿಸುವುದಿಲ್ಲ ಫಸಾ ನಾಶವನ್ನು ಕ್ಷೋಭೆಯನ್ನು ಅಲ್ಲಾಹನು ಇಷ್ಟಪಡುವುದಿಲ್ಲ ಅದೇ ರೀತಿ ರಚನಾತ್ಮಕವಾದಂತಹ ಪ್ರತಿಕ್ರಿಯೆ ಬರಬೇಕೇ ಹೊರತು ಈ ರೀತಿ ಅತಿರೇಕದ ಪ್ರತಿಕ್ರಿಯೆ ಅಲ್ಲ ಬರಬೇಕಾದದ್ದು ಇದು ಶತ್ರುಗಳನ್ನು ಇನ್ನಷ್ಟು ಪ್ರೇರೇಪಿಸುವಂತೆ ಅದೇ ರೀತಿ ಅವರಿಗೆ ಲಾಭ ಮಾಡುವಂತಹ ಒಂದು ಸಂಗತಿಯಾಗಿ ಮಾರ್ಪಾಡಾಗುತ್ತದೆ ಅದೇ ರೀತಿ ಆ ದೇಶದ ಅಧ್ಯಕ್ಷ ಮಾಡಿದಂತಹ ಒಂದು ಮಾರ್ಕೋನ್ ಮಾಡಿದಂತಹ ಸಂಗತಿ ಕೂಡ ಅದು ಸರಿಯಲ್ಲ ಖಂಡನೀಯವಾಗಿದೆ ಕಾರಣ ಒಬ್ಬಾತ ಮಾಡಿದ ಅಪರಾಧವನ್ನ ಗುರಿಯಾಗಿಸಿಕೊಂಡು ಇಡೀ ಜಗತ್ತಿನ ಮುಸಲ್ಮಾನರನ್ನ ಉಗ್ರವಾದದ ನೆರಳಲ್ಲಿ ಕಟ್ಟಿಹಾಕಿದ್ದು ಕೂಡ ಖಂಡನೀಯ ಈ ಅರ್ಥದಲ್ಲಿ ನಾವು ಮಾಡ್ ನೋಡುವುದಾದ್ರೆ ಯಾವಾಗ ಒಂದು ವರ್ಗ ಅತಿರೇಕದಿಂದ ವರ್ತನೆ ಮಾಡುತ್ತದೋ ಒಂದು ಗುಂಪು ಅದಕ್ಕೆ ಕಾರಣರಾದ ಆ ನಿಂದಿಸುವಂತಹ ಜನರು ಕೂಡ ಉಗ್ರವಾದಿಗಳಾಗಿರ್ತಾರೆ ಅನ್ನುವುದನ್ನು ಇಲ್ಲಿ ಮರೆಯುವಂತಿಲ್ಲ ಧಾರ್ಮಿಕ ಆಚಾರ್ಯರುಗಳನ್ನು ದಾರ್ಶನಿಕರನ್ನು ಮಹಾಪುರುಷರುಗಳನ್ನು ನಿಂದಿಸುವಂತಹ ಪ್ರಕ್ರಿಯೆ ಏನಿದೆ ಅದು ಬಹಳ ದೊಡ್ಡ ಅಪರಾಧ ಕಠಿಣ ಅಪರಾಧ ಅದು ಅದು ಅಧ್ಯಕ್ಷ ಮಾಡಲಿ ಜನಸಾಮಾನ್ಯರು ಮಾಡಲಿ ಯಾರು ಮಾಡಿದರೂ ಅದು ಖಂಡಿತ ಅಪರಾಧ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರನ್ನು ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಆದ್ದರಿಂದಲೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರ ಮೇಲೆ ಯಾವುದಾದ್ರೂ ರೀತಿಯ ಅಪಪ್ರಚಾರ ವಿಮರ್ಶೆ ನಡೆದಾಗ ಮುಸ್ಲಿಮರ ಮನಸ್ಸಿಗೆ ಬಹಳ ತೀವ್ರವಾದ ನೋವು ಉಂಟಾಗ್ತದೆ ಸಹಜವಾದ ಪ್ರಕ್ರಿಯೆ ಅದು ಫ್ರಾನ್ಸಿನಲ್ಲಿ ಏನು ಘಟನೆ ನಡೀತಾ ಇದೆ ಒಬ್ಬ ಅಧ್ಯಕ್ಷನಾಗಿ ಫ್ರಾನ್ಸಿನ ಅಧ್ಯಕ್ಷರು ಬಹಳ ಹೊಣೆಗಾರಿಕೆಯಿಂದ ವರ್ತಿಸಬೇಕಾದದ್ದು ಅವರ ಧರ್ಮ ಅದು ಅವರ ಕರ್ತವ್ಯ ಅದು ಅವರು ಪ್ರವಾದಿ ಮೊಹಮ್ಮದರ ಸಲ್ಲಾಹು ಅಲಿ ವಸಲ್ಲಂ ವಿಕೃತವಾದ ಕಾರ್ಟೂನ್ಗಳನ್ನು ಸಮರ್ಥಿಸ್ತಾ ಇದ್ದಾರೆ ಖಂಡಿತ ಖಂಡಿತ ತಪ್ಪದು ಆದರೆ ಅದರ ಪ್ರತಿಕ್ರಿಯೆಯಾಗಿ ಏನು ಕೊಲೆ ಶಿರಚ್ಛೇದನ ಎಲ್ಲ ನಡೀತಾ ಇದೆ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಶಿಕ್ಷಣಕ್ಕೆ ಅತ್ಯಂತ ವಿರುದ್ಧವಾದಂತಹ ಒಂದು ಮಾನಸಿಕತೆ ಅದು ಪ್ರವಾದಿಯವರನ್ನು ವಿಮರ್ಶೆ ಮಾಡುವಾಗ ಖಂಡಿತ ಭಾವನಾತ್ಮಕವಾಗಿ ಕೆರಳುವುದು ಇಸ್ಲಾಮಿನ ಶಿಕ್ಷಣ ಅಲ್ಲ ಪ್ರವಾದಿಯವರ ಶಿಕ್ಷಣವಲ್ಲ ಪ್ರವಾದಿಯವರ ಸಂಗಾತಿಗಳು ಪ್ರವಾದಿಯವರ ಕಾಲದಲ್ಲೇ ಪ್ರವಾದಿಯವರನ್ನು ಶತ್ರುಗಳು ವಿಮರ್ಶಿಸುವಾಗ ಪ್ರವಾದಿಯ ಸಂಗಾತಿಗಳು ಅವರ ಮೇಲೆ ದಾಳಿ ನಡೆಸಿದ್ದು ಅಥವಾ ಅವರ ಮೇಲೆ ಕೋಪಗೊಂಡದ್ದು ಇಂತಹ ಯಾವ ಉದಾಹರಣೆಗಳು ಇಲ್ಲ ಆದ್ದರಿಂದ ಪ್ರವಾದಿಯವರ ವಿರುದ್ಧ ಯಾವುದೇ ರೀತಿಯ ವಿಮರ್ಶೆಗಳು ನಡೆಯುವಾಗ ಅದನ್ನು ಎದುರಿಸಬೇಕಾದ ಒಂದು ಒಳ್ಳೆಯ ರೀತಿ ಇದೆ ಅದು ಇಸ್ಲಾಂ ಕಲಿಸಿಕೊಟ್ಟ ರೀತಿ ಅದು ಪ್ರವಾದಿ ಮೊಹಮ್ಮದರ ರೀತಿಯದು ಅದು ಯಾವುದೆಂದರೆ ಆ ಜನರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ವ್ಯಕ್ತಿತ್ವ ಪ್ರವಾದಿಯವರ ಚಾರಿತ್ರ್ಯ ಅವರ ಸಂದೇಶ ಅವುಗಳನ್ನು ಸರಿಯಾಗಿ ತಿಳಿಸುವಂತಹ ಒಂದು ಕೆಲಸ ಮಾಡಬೇಕು ಅದು ಪ್ರವಾದಿ ನಿಂದನೆಗೆ ನಾವು ಕೊಡಬಹುದಾದ ಅತ್ಯಂತ ದೊಡ್ಡ ಉತ್ತರ ಅದರಿಂದ ಯಾವುದು ಪ್ರವಾದಿ ನಿಂದನೆಯ ಹೆಸರಿನಲ್ಲಿ ಅಕ್ರಮ ದೌರ್ಜನ್ಯ ನಡೀತಾ ಇದೆ ಇದು ಪ್ರವಾದಿ ಶಿಕ್ಷಣಕ್ಕೆ ವಿರುದ್ಧವಾದದ್ದು ಇಸ್ಲಾಮಿನ ಶಿಕ್ಷಣಕ್ಕೆ ವಿರುದ್ಧವಾದದ್ದು ಖಂಡಿತವಾಗಿಯೂ ಈ ಕೃತ್ಯಗಳನ್ನು ಎಲ್ಲರೂ ವಿರೋಧಿಸಬೇಕಾಗಿದೆ ಮತ್ತು ಈ ಕೆಲಸ ಇಂತಹ ಕೆಲಸಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವರನ್ನು ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕಾದ ಅಗತ್ಯ ಇದೆ ಮತ್ತು ಇದರ ಹಿಂದೆ ಯಾರಿದ್ದಾರೆ ಅವರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕಾದ ಅಗತ್ಯ ಇದೆ ಪ್ರವಾದಿಯ ನಿಂದನೆಯ ಬಗ್ಗೆ ಹೇಳುವುದಾದರೆ ಇದು ಇವತ್ತು ನಿನ್ನಯ ವಿಷಯವಲ್ಲ ಪ್ರವಾದಿಯನ್ನು ನಿಂದಿಸಲು ಪ್ರವಾದಿಯ ಕಾಲಘಟ್ಟದಲ್ಲೇ ಜನರು ಪ್ರವಾದಿಯನ್ನು ನಿಂದಿಸಿದ್ದಾರೆ ಪ್ರವಾದಿ ಸಲ್ಲಾ ರವರು ತನ್ನ ನಲವತ್ತು ವರ್ಷದ ಜೀವನ ಮಕ್ಕಾದಲ್ಲಿ ಪ್ರವಾದಿತ್ವ ಲಭಿಸದ ಸಮಯದಲ್ಲಿ ಎಲ್ಲರಿಗೂ ಬೇಕಾದ ಒಂದು ಜನರಾಗಿದ್ದರು ಅಂದರೆ ಅವರ ಮಧ್ಯೆ ಸತ್ಯವಂತನು ಅದೇ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುವವರು ಅವರ ಬೆಲೆ ಬಾಳುವ ವಸ್ತುಗಳನ್ನು ತಂದು ಪ್ರವಾದಿಯ ಬಳಿಯಲ್ಲಿ ಇಡುತ್ತಿದ್ದರು ಅಂದರೆ ಪ್ರವಾದಿಯನ್ನು ಅಷ್ಟು ಎಲ್ಲ ಮಕ್ಕದ ನಿವಾಸಿಗಳು ಎಲ್ಲರೂ ಪ್ರವಾದಿಯನ್ನು ಆಧರಿಸಿದ್ದರು ಬಹುಮಾನಿಸ್ತಿದ್ದರು ಆದರೆ ನಲವತ್ತು ವರ್ಷ ವಯಸ್ಸಾಗುವಾಗ ಪ್ರವಾದಿಗೆ ದೇವನಿಂದ ಸಂದೇಶಗಳು ಅವತೀರ್ಣವಾಗಲು ಆರಂಭವಾಯಿತು ಆ ಸಂದರ್ಭದಲ್ಲಿ ಪ್ರವಾದಿಗೆ ಶತ್ರುಗಳು ಆ ಶತ್ರುಗಳು ಯಾರಂದರೆ ಒಂದನೇ ಶತ್ರು ಪ್ರವಾದಿಯ ಚಿಕ್ಕಪ್ಪ ಪ್ರವಾದಿಯನ್ನು ನಿಂದಿಸಲು ಪ್ರವಾದಿಯ ನಿಂದನೆಯ ಉದ್ಘಾಟನೆಯನ್ನು ಅಬು ಲಹಬ್ ಎಂಬ ಪ್ರವಾದಿಯ ಚಿಕ್ಕಪ್ಪದಿಂದ ಆರಂಭವಾಯಿತು ಅದು ಇಂದಿನವರೆಗೂ ಅದು ಚಾಲ್ತಿಯಲ್ಲಿದೆ ಅಂದರೆ ಇಲ್ಲಿ ನಮಗೆ ವಿಷಯ ತಿಳಿಯುವುದೇನೆಂದರೆ ಒಂದು ಮಹಾಸತ್ಯವನ್ನು ಈ ಲೋಕದ ಜನರ ಮುಂದೆ ಅವರಿಟ್ಟರು ಅಂದರೆ ಈ ಲೋಕಕ್ಕೆ ಒಬ್ಬ ದೇವನಿದ್ದಾನೆ ಆ ಒಬ್ಬ ದೇವನ ಎಲ್ಲ ಮನುಷ್ಯರು ಆ ಒಬ್ಬ ದೇವನ ದಾಸರಾಗಿದ್ದಾರೆ ಮೇಲು ಕೀಳು ಎಂಬುದು ಇಲ್ಲ ಕರಿಯ ಬಿಳಿಯನೆಂಬುದು ಇಲ್ಲ ಎಂದು ಅವರು ಬೋಧಿಸಿದರು ಈ ಬೋಧನೆ ಕೆಲವು ಶೋಷಣೆ ಮಾಡುವವರಿಗೆ ಈ ಬೋಧನೆ ಅವರಿಗೆ ಹಿಡಿಸಲಿಲ್ಲ ಕೆಲವು ಈ ವಿಷಯದಲ್ಲಿ ದೇವ ದೇವತೆಗಳನ್ನು ತೋರಿಸಿ ಅವರ ಜೇಬನ್ನು ತುಂಬುವವರಿಗೆ ಈ ಬೋಧನೆಯು ಹಿಡಿಸಲಿಲ್ಲ ಆಗ ಪ್ರವಾದಿಯನ್ನು ಸ್ವಾಭಾವಿಕವಾಗಿ ನಿಂದಿಸಲು ಆರಂಭಿಸಲಾಯಿತು ಅದು ಇಂದಿನವರೆಗೆ ಇನ್ನು ಈ ಲೋಕ ಅಂತ್ಯದವರೆಗೆ ಇದು ಚಾಲ್ತಿಯಲ್ಲಿ ಇರುತ್ತದೆ ಅದು ಯಾವುದೇ ಸಂದೇಹವಿಲ್ಲ ಆದರೆ ಇಂದು ಪ್ರವಾದಿಯನ್ನು ನಿಂದಿಸುವಾಗ ಆ ಅದರ ವಿರುದ್ಧ ನಾವು ಯಾವ ಪ್ರತಿಕ್ರಿಯೆ ಮಾಡಬೇಕು ಇದಾಗಿದೆ ಪ್ರಶ್ನೆ ಪ್ರವಾದಿಯ ಸಮಯದಲ್ಲಿ ಪ್ರವಾದಿಯ ಅನುಚರರು ಎಲ್ಲ ರೀತಿಯ ವೀರಶೂರ ಪರಾಕ್ರಮಿಗಳಿದ್ದರು ಆದರೂ ಪ್ರವಾದಿಯನ್ನು ನಿಂದಿಸುವಾಗ ಪ್ರವಾದಿ ಅವರಿಗೆ ಹೇಳಿದ ಬೋಧನೆ ಏನೆಂದರೆ ಕ್ಷಮಿಸು ಕ್ಷಮೆ ಸಹನೆ ಕೈಗೊಳ್ಳಿದೆ ಅಂತ ಅದೇ ಆ ಕಾರಣ ಈ ಪ್ರವಾದಿಯ ಈ ಬೋಧನೆಯು ಈ ಸತ್ತ ಬೋಧನೆಯು ಇಡೀ ವಿಶ್ವಕ್ಕೆ ಇದು ಪ್ರಚಾರವಾಯಿತು ವಿಶ್ವದಲ್ಲಿಯ ಜನರು ಈ ಸತ್ಯವನ್ನು ಅಂಗೀಕರಿಸಿದರು ಆದರೆ ಇದು ಈ ಮಿಥ್ಯ ಹಾದಿಯಲ್ಲಿದ್ದವರು ಇದನ್ನು ಅಂಗೀಕರಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಆದುದರಿಂದ ನಮ್ಮ ವಿಷಯವೇನೆಂದರೆ ಪ್ರವಾದಿಯನ್ನು ನಿಂದಿಸುವಾಗ ಅದನ್ನು ಪ್ರತಿಭಟಿಸುವ ರೀತಿಯಲ್ಲಿ ಪ್ರತಿಭಟಿಸಬೇಕು ಕಾನೂನು ಕೈಗೆತ್ತಿಕೊಳ್ಳಬಾರದು ಅದೇ ರೀತಿ ನಾವು ಶಾಂತಿಯುತ ಪ್ರತಿಭಟನೆ ನಡೆಸಬೇಕು ಅದೇ ಪ್ರಕಾರ ಯಾರು ಪ್ರವಾದಿಯನ್ನು ಈ ರೀತಿ ನಿಂದಿಸುತ್ತಾರೋ ಅವರಿಗೆ ಪ್ರವಾದಿಯ ಜೀವನ ಚರಿತ್ರೆ ಜೀವನ ಸಂದೇಶ ಏನು ಎಂದು ಅವರಿಗೆ ತಿಳಿ ಹೇಳಬೇಕು ಅವರಿಗೆ ಅದರ ಬೇಕಾದಂತಹ ಪುಸ್ತಕಗಳು ನೀಡಿ ಅದನ್ನು ಪ್ರತಿಭೆ ಬಡಿಸಬೇಕು ಶಿವಾಯ್ ಆ ಜನರಿಗೆ ತೊಂದರೆ ಕೊಡುವುದು ವಾಹನಗಳಿಗೆ ಕಲ್ಲು ತೂರಾಟ ಮಾಡುವುದು ಅಥವಾ ಮಾರ್ಗ ಬ್ಲಾಕ್ ಮಾಡುವುದು ಇದು ಯಾವುದು ಪ್ರವಾದಿಯ ಬೋಧನೆಯಲ್ಲಿ ಒಳಪಟ್ಟಿಲ್ಲ